ಹಲೋ ಫ್ರೆಂಡ್ಸ್, ಇವತ್ತಿನ ನನ್ನ ರೆಸಿಪಿ ಕ್ವಿಕ್ ಅಂಡ್ ಈಸಿ ನಾರ್ತ್ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿ ಕಡಲೆ ಹಿಟ್ಟಿನ ಸ್ಯಾಂಡ್ಗಿ. ಇದನ್ನು ಹೆಚ್ಚಾಗಿ ನಾರ್ತ್ ಕರ್ನಾಟಕದಲ್ಲಿ ಹಬ್ಬಗಳ ಟೈಮಲ್ಲಿ ಹೋಳಿಗೆ ಮತ್ತು ಹುಗ್ಗಿ ಮಾಡಿದಾಗ ಅವುಗಳ ಜೊತೆ ನಂಚಿಕೊಳ್ಳಲು ಈ ಸ್ಯಾಂಡ್ಗಿಯನ್ನು ಮಾಡ್ತಾರೆ. ಇದು ಒಂದು ಡ್ರೈ ಸ್ನ್ಯಾಕ್ಸ್ ಆಗಿರೋದ್ರಿಂದ ಬೇಗ ಹಾಳಾಗಲ್ಲ. ಈ ಸ್ಯಾಂಡ್ಗಿಯನ್ನು 4-5 ದಿನಗಳವರೆಗೆ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡು ತಿನ್ನಬಹುದು. ಹೋಳಿಗೆ ಮತ್ತು ಹುಗ್ಗಿ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಆ ರೆಸಿಪಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೋಬಹುದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ಯಾರಾದರೂ ನನ್ನ ಚಾನೆಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶ್ಯಾಂಡ್ಗಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಸಣ್ಣ ಕಟ್ ಮಾಡಿದ ಈರುಳ್ಳಿ. ಆಕ್ಚುಲಿ ಈ ರೆಸಿಪಿಗೆ ಸ್ಪ್ರಿಂಗ್ ಆನಿಯನ್ ಹಾಕ್ತಾರೆ. ಸ್ಪ್ರಿಂಗ್ ಆನಿಯನ್ ನಂಗೆ ಸಿಗಲಿಲ್ಲ, ನಿಮ್ಗೆ ಸಿಕ್ಕರೆ ನೀವು ಹಾಕಿ, ಸಿಗಲಿಲ್ಲ ಅಂದರೆ ಈ ನಾರ್ಮಲ್ ಈರುಳ್ಳಿನ ಕೂಡ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ಹಸಿ ಖಾರ, ಅರಿಶಿನ, ಉಪ್ಪು, ಎಳ್ಳು. ಎಳ್ಳನ್ನು ನಾನಿಲ್ಲಿ ಬಿಳಿ ಮತ್ತು ಕರಿ ಎರಡು ತಗೊಂಡಿದ್ದೀನಿ, ನೀವು ಯಾವುದಾದ್ರೂ ಒಂದನ್ನು ಕೂಡ ಹಾಕೋಬಹುದು. ಮತ್ತು ಶ್ಯಾಂಡ್ಗಿ ಕರಿಯಲು ಎಣ್ಣೆ. ಹಸಿ ಖಾರಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಜೀರಿಗೆ ಮತ್ತು ಅಜ್ವೈನ್ ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಹಾಕಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅದರ ಮೆಜರ್ಮೆಂಟ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಫಸ್ಟ್ ಒಂದು ಹಿಟ್ಟು ಕಲಸುವ ಪಾತ್ರೆಯಲ್ಲಿ ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡನ್ನೂ ಹಾಕಿ ಜರಡಿ ಮಾಡಿ. ನಂತರ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಎಳ್ಳು ಹಾಕಿ. ಎಳ್ಳನ್ನು ಅರ್ಧ ಇವಾಗ ಹಾಕಬೇಕು, ಇನ್ನರ್ಧ ಶ್ಯಾಂಡ್ಗೆ ಕರಿಬೇಕಾದ್ರೆ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಹಸಿ ಖಾರ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಿಟ್ಟು ಕಲಸ್ಕೊಳ್ಳಿ. ಹಿಟ್ಟನ್ನು ಕಲಸಿದ ಮೇಲೆ 5 ನಿಮಿಷ ಮುಚ್ಚಿಡಿ. 5 ನಿಮಿಷದ ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಹಿಟ್ಟನ್ನು ಮತ್ತೆ ಚೆನ್ನಾಗಿ ನಾದಿ. ಆಮೇಲೆ ಸಣ್ಣ ಸಣ್ಣ ಈ ತರ ಉಳ್ಳಿ ಮಾಡಿ ರೆಡಿ ಮಾಡಿಡಿ. ಒಂದು ತಟ್ಟೆಯಲ್ಲಿ ಎಳ್ಳು ಹಾಕ್ಬಿಟ್ಟು ಅದರಲ್ಲಿ ಈ ರೆಡಿ ಮಾಡಿರೋ ಉಳ್ಳಿಗಳನ್ನು ಹಾಕಿ ಈ ತರ ಅಲ್ಲಾಡಿಸಿ. ಆಮೇಲೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಂಗೈಯಲ್ಲಿ ಈ ತರ ಸಣ್ಣ ಸಣ್ಣ ಸ್ಯಾಂಡ್ಗಿಯನ್ನು ತಟ್ಟಿ. ಸ್ಯಾಂಡ್ಗಿ ತುಂಬಾ ದಪ್ಪ ಇರಬಾರ್ದು ಮತ್ತೆ ತುಂಬಾ ತೆಳ್ಳು ಕೂಡ ಇರಬಾರ್ದು. ತಟ್ಟಿದ ನಂತರ ಸೈಡ್ಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಇದೇ ತರ ಎಲ್ಲ ಸ್ಯಾಂಡ್ಗಿಯನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿರುವ ಸ್ಯಾಂಡ್ಗಿಯನ್ನು ಎಣ್ಣೆ ಕಾಯ್ದ ಮೇಲೆ ಎಣ್ಣೆಯಲ್ಲಿ ಹಾಕಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಎರಡೂ ಸೈಡ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಸ್ಯಾಂಡ್ಗಿ ರೆಡಿ ಆಗಿದೆ. ಈ ತರ ಫ್ರೈ ಮಾಡಿರ್ಬೇಕು. ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಇರಬೇಕು, ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ಈಗ ರೆಡಿಯಾಗಿರುವ ಈ ಸ್ಯಾಂಡ್ಗಿಯನ್ನು ಒಂದು ಪಾತ್ರೆಯಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಈ ತರ ಗಾಳಿಯಾಡುವ ಒಂದು ಪ್ಲೇಟ್ ಮುಚ್ಚಿ 4-5 ದಿನಗಳವರೆಗೆ ಸ್ಟೋರ್ ಮಾಡಿ ತಿನ್ನಬಹುದು. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಕಡಲೆ ಹಿಟ್ಟಿನ ಸ್ಯಾಂಡ್ಗಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನೆಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.